ಶಬರಿಮಲೆ ಮಾಲೆ ಹಾಕ್ತಾರೆ ಅಂತ. ಹಂಗೇನೆ ಇದು ಶಿವನ ಮಾಲೆ ಹಾಕ್ತಾರೆ, 40 ದಿನ ದೀಕ್ಷೆ ತಗೊಳ್ಳೋದು. 40 ದಿನ ದೀಕ್ಷೆ ತಗೊಂಡು ಮಾಲೆ ಮಾಲೆ ಹಾಕ್ತಾರೆ, ಬೆಟ್ಟ ಹಾಕ್ತಾರೆ. ಬೇರೆ ಏನಿದ್ದೀವಿ ಕೊಯಂಬತ್ತೂರು ಇಶಾ ಫೌಂಡೇಶನ್ ಐತಲ್ಲ, ಅದು 7 ಬೆಟ್ಟ ಐತೆ. 7 ಬೆಟ್ಟ ಟ್ರೆಕ್ ಮಾಡಬೇಕು. ನೈಟ್ ಹತ್ತುತ್ತಾರೆ, ನೈಟ್ ಹತ್ತಿದ್ರೆ ಬೆಳಗ್ಗೆ ಹೋಗ್ಬಿಟ್ಟು ತಲುಪೋದು. ಅದು ಏನು ಗೊತ್ತಾದ್ರದ್ದು ಸೀನು, ಅದನ್ನ ಸೌತ್ ಇಂಡಿಯನ್ ಕೈಲಾಶ್ ಅಂತ ಅನ್ನೋದು. ಅದ್ರದ್ದು ಹಿಸ್ಟ್ರಿ ಏನು ಗೊತ್ತಾ ಸೀನು, ಕನ್ಯಾಕುಮಾರಿ ಗೊತ್ತಲ್ವಾ, ಕನ್ಯಾಕುಮಾರಿ ಮಾಮೂಲಿ ಶಿವನ್ನ ಕಾಯ್ತಾ ಕನ್ಯಾಗೆ ಉಳಿದು ಬಿಟ್ಟಿದ್ದು, ಫೇಕ್ ಇದನ್ನು ಮಾಡಿದ್ರು, ಸನ್ರೈಸ್ ಆಯಿತು ಬರಲಿಲ್ಲ ಹಂಗಿಲ್ಲ, ನೀನು ಬರೋ ತನಕನೂ ನಾನು ಕನ್ಯಾಗೆ ಇರ್ತೀನಿ ನಾನು ಅಂತ ಗೊತ್ತಲ್ಲ. ಹಿಮಾಲಯದಿಂದ ಬರೋ ತನಕ, ಹಿಮಾಲಯದಿಂದ ಬರಬೇಕಾದ್ರೆ ಸೂರ್ಯ ಯಾವಾಗ ಬರ್ತಾನೆ ಅಲ್ಲಿಗೆ ಮುಗೀತು, ನಂದು ಇದು ಮುಗೀತು, ಸೊ ನಾನು ಕನ್ಯಾಗೆ ಉಳಿದು ಬಿಡ್ತೀನಿ ಅಂತ. ಅವರೆಲ್ಲ ಫುಲ್ಲು ಓವರ್ ಪವರ್ ಮಾಡಿ, ಹೈ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿ, ಬೇರೆ ಗಾಡ್ಸ್ಗೆಲ್ಲ ಇದೆಲ್ಲ ಮಾಡಿ, ಹಿಂಗೆಲ್ಲ ಶಿವು ಈ ಥರ ಹೋಗ್ತಾ ಇದ್ದಾರೆ. ಸೊ ನೀವೇನಾರು ಮಾಡಬೇಕು ಅಂತೆಲ್ಲ ಕೇಳಿದ ಶಿವಂಗೆ ಏನು ಇನ್ಫಾರ್ಮೇಷನ್ ಅಂತಂದರೆ, ಸೂರ್ಯಮ್ರಲ್ಲಿ ನೀನು ಬಂದರೆ ನಾನು ನಿನ್ನ ಮದುವೆ ಆಗ್ತೀನಿ, ನೀನು ಬರಲಿಲ್ಲ ಅಂದರೆ ನಾನು ಕನ್ಯಾಗೆ ಉಳ್ಕೊತೀನಿ ಅಂತ. ಶಿವ ಆನ್ ದ ವೇ ಇದ್ರು, ಹಂಗೆ ಸ್ಲೋ ಮಾಡಿದ್ರು, ಇನ್ನೇನು 2 ಮನ್ಸು ಮುಳುಗ್ಬಿಡ್ತು ಬಿಡು, ಅಷ್ಟೇ ಮುಗ್ದೋಯ್ತು ಅವ್ರದ್ದಷ್ಟೇ, ಕನ್ಯಾಗೆ ಉಳಿದು ಬಿಡ್ತಾರೆ, ನಾ ಏನು ಮಾಡೋಣ. ಸೊ ಓಕೆ ಫೈನ್, ಹೋಗ್ಬಿಟ್ಟು ಜಪ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಅವರು ಇಲ್ಲಿಗೆ ಬಂದ್ರು. ಈ ಜಾಗಕ್ಕೆ ಬಂದುಬಿಟ್ಟು ಅವರು ಜಪಕ್ಕೆ ಕೂತ್ಕೊಬಿಟ್ಟಿದ್ರು. ಹಿಂದ್ಗಡೆ ವೇಲೆನಗಿರಿ ಮೌಂಟೇನ್ ಐತಲ್ಲ ಅಲ್ಲಿಗೆ ಬಂದ್ಬಿಟ್ಟು ರಿಗ್ರೆಟ್ ಮಾಡ್ಕೊಳಕ್ಕೆ, ಹಿಂಗಾಗೋ ನನ್ನಿಂದ ಒಂದು ತಪ್ಪಾಗೋಯ್ತಲ್ಲ ಅಂತಂದ್ಬಿಟ್ಟು ಇದಕ್ಕೆ ಜಪಕ್ಕೆ ಕೂತ್ಕೊಬಿಟ್ಟಿದ್ರು. ಎಷ್ಟೋ ಯುಗ ಕೂತ್ಕೊಬಿಟ್ಟಿದ್ರು ಜಪಕ್ಕೆ. ಆಗ ಬೇರೆಯವ್ರಿಗು ಎಲ್ಲರೂ ಇದು ಮಾಡ್ಬಿಟ್ಟು ಏನು ನಡೀತಾ ಇಲ್ಲ ಅಂದ್ಬಿಟ್ಟು, ಈ 3 ಜನ ಇರಲೇಬೇಕಲ್ಲ ಅವರು, ಒಂದು ನಮ್ದು ಯೂನಿವರ್ಸ್ ನಡಿಬೇಕಂದ್ರೆ 3 ಜನ ಇರಲೇಬೇಕಲ್ಲ, ಅದರಲ್ಲಿ ಒಬ್ರು ಬಂದು ಇಲ್ಲಿ ಕೂತ್ಕೊಬಿಟ್ರೆ ಡಿ ಕೂತ್ಕೊಬಿಟ್ಟಿದ್ರು ಅಂತಂದ್ಬಿಟ್ಟು ಕರ್ಕೊಂಡು ಇಲ್ಲಿಂದ ಕರ್ಕೊಂಡು ಹಾಡೇಳ್ಕೊಂಡು ನಂದಿನಿ ಅವ್ರನ್ನೆಲ್ಲ ಕರೆಸ್ಕೊಂಡು ಹಾಡೇಳ್ಕೊಂಡು ಕರ್ಕೊಂಡೋಗಿರೋದು ವಿಚಾರ. ಪಾರ್ವತಿ ವ್ಯಾಲಿ ಅಂದ್ಬಿಟ್ಟು ಒಂದು ಜಾಗ ಐತೆ ಹಿಮಾಚಲ್ ಪ್ರದೇಶಲ್ಲಿ ಆಯ್ತಾ. ನೀನು ಇರು ಇಲ್ಲಿ, ನೀನು ಇದರಿಂದ ಪ್ರಿಯ ಅಲ್ವಾ, ನೀನು ತಪಸ್ ಮಾಡ್ಕೊಂಡು ನೀನು ಅಲ್ಲಿ ಬಂದ್ಬಿಟ್ಟು ಶಿವ ಹಿಮಾಚಲಲ್ಲಿ ನೆಲೆಯವರು, ಸೊ ಕೈಲಾಶ್ ಹತ್ರ ಅಲ್ವಾ, ಸೊ ಅಲ್ಲಿ ಬಂದು ನೆಲೆಯವರಿದ್ದು. ಸೊ ಅದಕ್ಕೆ ಇದನ್ನು ಸೌತ್ ಇಂಡಿಯನ್ ಕೈಲಾಶ್ ಅನ್ನೋದು ಜನ. ಅವ್ರು ಪ್ರತಿ ಶಿವರಾತ್ರಿಗೆ ಅವ್ರು ಹೇಳ್ತಾರೆ ಗೊತ್ತಾ, ಎಲ್ಲೆಲ್ಲೋ ಇರ್ತಾರೆ ಅಂತ. ಅವ್ರದ್ದು ಒನ್ ಆಫ್ ದ ಕ್ಯಾರೆಕ್ಟರ್ಸು ಇಲ್ಲಿಗೆ ಬರ್ತಾರೆ ಈ ಜಾಗಕ್ಕೆ, ವೇಲೆಯನಗಿರಿ ಅಂತ. 7 ಬೆಟ್ಟ, 7 ಬೆಟ್ಟದಲ್ಲಿ ನಿಮಗೆ 7 ಥರ ಕ್ಲೈಮೇಟ್ ಫೀಲ್ ಆಯ್ತದೆ. ಒಂದು ಬೆಟ್ಟದಲ್ಲಿ ಫುಲ್ ಶೆಕೆ ಆಯ್ತದೆ, ಒಂದು ಬೆಟ್ಟದಲ್ಲಿ ಫುಲ್ ಚಳಿ, ಒಂದು ಬೆಟ್ಟದಲ್ಲಿ ಮಳೆ ಡ್ರಿಝಲ್ ಆಯ್ತಿರ್ತದೆ, ಒಂದು ಬೆಟ್ಟದಲ್ಲಿ ಫುಲ್ ಮಿಸ್ಟು, ಒಂದು ಬೆಟ್ಟದಲ್ಲಿ ಫುಲ್ಲು ನಿಮ್ಗೆ ಹೆಂಗೆ ಅಂತಂದರೆ ಒಳ್ಳೆ ಬ್ಯೂಟಿಫುಲ್ ಈವ್ನಿಂಗ್ ಇರ್ತದೆ ಗೊತ್ತಾ, ಸ್ಪ್ರಿಂಗ್ ಈವ್ನಿಂಗ್ಸ್ ಇರ್ತದೆ ಆ ಥರ. 7 ಬೆಟ್ಟ ನಿಮ್ಗೆ 7 ಥರ, ನಿಮ್ಗೆ 7 ಬೆಟ್ಟ ಹತ್ಬಿಟ್ಟು ನಿಮಗೆ ಫಸ್ಟ್ ನೀನು ಹೋಯ್ತಿಯಲ್ಲ ಮೇಲೆ ಟಾಪ್ ಹೋಯ್ತಿಯಲ್ಲ ರೂಫ್ಗೆ, ಅದು ಹೆಂಗೆ ಅಂತಂದ್ರೆ ಒಂದು ದೊಡ್ಡ ಬಂಡೆ, ಬಂಡೆ ಒಳಗಡೆ ಅಲ್ಲಿ ಜಪ ಮಾಡ್ತಾ ಇದ್ದೀನಿ ಜಾಗ, ಅಲ್ಲೊಂದು ಶಿವಲಿಂಗ ಐತೆ. ಅದು ನಿನಗೆ ಹೆಂಗೆ ಅಂತಂದರೆ ಅದು ಯಾವ ಮಟ್ಟ ಸಮ ಅಂತಂದರೆ ನಿಮಗೆ ಕೈಲಾಸ ಮಾನಸರೋವರ ಐತಲ್ಲ, ನೀ ಅದೊಂದು ರೌಂಡ್ ಆಗ್ತೀರ ಈಕ್ವಲೆಂಟು ಇದು. ಬಟ್ ನಾನು ಅದಕ್ಕೂ ಹೋಗಿದ್ದೆ, ಆ ಬೆಟ್ಟದ್ದು ಪಾದಕ್ಕೂ ಹೋಗ್ಬಿಟ್ಟು ಬಂದೆ ಪುಂಡಿ ಅಂತ ಅಂದ್ಬಿಟ್ಟು. ನರ